ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಪ್ರವಾಸ ಹೋಗೋಣ ಎಂಬ ಒಂದು ಪಾಠವನ್ನು ಅಧ್ಯಯನ ಮಾಡಿಕೊಳ್ತಾ, ಒಂದು ಪ್ರವಾಸಕ್ಕೆ ಹೋಗಬೇಕಂತ ಪೂರ್ವ ಸಿದ್ಧತೆಯ ಜೊತೆಗೇನೆ ಮತ್ತೊಂದು ರೈಲು ನಿಲ್ದಾಣದ ಪರಿಚಯವನ್ನು ನಾವಿಲ್ಲಿ ಮಾಡಿಕೊಳ್ತಾ ಇದ್ದೀವಿ ಅಲ್ವಾ. ರೈಲು ಅನ್ನೋದು ಒಂದು ಪ್ರಯಾಣಿಕರಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡೋಕ್ಕೆ ಅನುಕೂಲವಾಗಿರತಕ್ಕಂಥ ಒಂದು ಸಾರಿಗೆ ಮಾಧ್ಯಮ, ಸಂಪರ್ಕ ಮಾಧ್ಯಮ ಅಂತ ಹೇಳ್ಬೋದು, ಸಂಪರ್ಕ ವ್ಯವಸ್ಥೆ ಅಂತ ಹೇಳ್ಬೋದು. ಇಲ್ಲಿ ಬಸ್ಸು, ವಿಮಾನ, ಹಡಗು ಅಂದರೆ ಮೂರು ರೀತಿಯ ಸಾರಿಗೆಗಳನ್ನು ನಾವು ನೋಡ್ತೇವೆ. ಒಂದು ಜಲಸಾರಿಗೆ, ವಾಯು ಸಾರಿಗೆ, ಭೂ ಸಾರಿಗೆ. ಭೂ ಸಾರಿಗೆಯಲ್ಲಿ ನಾವು ಹಲವಾರು ವಿಧದ ವಾಹನಗಳನ್ನು ನಾವು ನೋಡ್ತೇವೆ, ಅದರಲ್ಲೂ ಒಂದು ರೈಲು. ಈ ರೈಲು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಕರನ್ನು ಕರ್ಕೊಂಡು ಬರುತ್ತೆ ಮತ್ತು ಸರಕುಗಳನ್ನು ಸಹಿತ ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಸಂಪರ್ಕ ಅಂತ ಹೇಳ್ಬೋದು, ಸಂಪರ್ಕವಾಗಿರ್ತಕ್ಕಂಥದ್ದು. ರೈಲು ಪ್ರಯಾಣ ಮಾಡಬೇಕಾದ್ರೆ ಕಂಬಿಗಳ ವ್ಯವಸ್ಥೆ ಇರಬೇಕು. ಇದು ಬಸ್ಸುಗಳು ಹೇಗೆ ರಸ್ತೆಗಳಲ್ಲಿ ಸಂಚರಿಸ್ತವೋ ಹಾಗೆ ಈ ರೈಲು ಅನ್ನೋದು ಹಳಿಗಳ ಮೇಲೆ ಸಂಚರಿಸ್ತಕ್ಕಂತಹ ಒಂದು ವಾಹನ. ಇದು ಸುಮಾರು ಉದ್ದವಿರತಕ್ಕಂತಹ ಒಂದು ವಾಹನ. ಇಲ್ಲಿ ಒಂದೇ ಸಾರಿಗೆ ಸಾವಿರಾರು ಜನರು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ಬೋದು. ಇಲ್ಲಿ ರೈಲು ನಿಲ್ದಾಣಕ್ಕೆ ನಾವು ಬಂದರೆ, ರೈಲು ನಿಲ್ದಾಣ ಅಂತಂದರೆ ಒಂದು ಸಣ್ಣ ನಗರವೇ ಅಂತ ನಾವು ಹೇಳ್ಬೋದು. ಯಾಕಂದರೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇರುತ್ತವೆ ಅನ್ನೋದ್ರ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡಿದ್ವಿ ಅಲ್ವಾ. ಹಾಗಾದರೆ ರೈಲು ಹಳಿಗಳ ಮೇಲೆ ಏಕೆ ಚಲಿಸುತ್ತೆ, ರಸ್ತೆಗಳ ಮೇಲೆ ಏಕೆ ಚಲಿಸಲ್ಲ? ಉತ್ತರ ಗೊತ್ತಾಗೋ ಮಕ್ಕಳೇ ಇಲ್ಲ. ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ರೈಲು ಏಕೆ ಕಂಬಿಗಳ ಮೇಲೆ ಚಲಿಸುತ್ತೆ, ರಸ್ತೆಯಲ್ಲಿ ಏಕೆ ಸಂಚರಿಸಲ್ಲ ಅನ್ನೋದನ್ನು ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ನಿನ್ನೆ ಅವಧಿಯಲ್ಲಿ ಶಿಕ್ಷಕರು ಹೇಳಿದರು, ಅವು ರೈಲು ಕಂಬಿಗಳು ಈ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ ಅಂತ. ಅಂದರೆ ಮುಂದಿನ ನೋಡೋಣ ಮಕ್ಕಳು. ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕೆ ಗುರುಗಳೇ ಅಂತ ಇಲ್ಲಿ ಮಕ್ಕಳು ಕೇಳ್ತಾರೆ. ಹೀಗೆ ನಾನು ಪ್ರಶ್ನೆ ಕೇಳಿದಾಗ ನಿಮಗೆ ಉತ್ತರ ಸರ್ಲೇನು ಅಂದರೆ ನೀವು ನಮಗೆ ಕೇಳಿದಂಗೆ ಹೇಳಿ ಸರ್ಲೇನು ಅಂದಂಗೆ. ಅದಕ್ಕೆ ಇಲ್ಲಿ ಮಕ್ಕಳು ಕೇಳ್ತಾರೆ, ಹಾಗಾದರೆ ರೈಲು ಹೋಗಬೇಕಾದ್ರೆ ಕಂಬಿಗಳು ಇರಲೇಬೇಕಾ ಅಥವಾ ಬೇಡವಾ? ಒಂದು ಚರ್ಚೆಯ ವಿಷಯ ಕೊಟ್ಟಾಗ ಇಲ್ಲಿ ಉತ್ತರ ಬರ್ತಕ್ಕಂಥದ್ದು ಏನಪ್ಪ ಅಂದರೆ, ರೈಲುಗಳು ಸಂಚರಿಸಬೇಕಾದ್ರೆ ಇಲ್ಲಿ ಕಂಬಿಗಳು ಇರಲೇಬೇಕು. ಹೌದು, ಯಾಕಂದರೆ ಅವುಗಳ ಗಾಲಿಗಳ ವ್ಯವಸ್ಥೆ ಆಗಿರುತ್ತೆ. ನೀವು ರಸ್ತೆ ಸಂಚಲನ ಮಾಡ್ತಕ್ಕಂತಹ ವಾಹನಗಳಾದಂತಹ ಬಸ್ಸು, ಕಾರು ಇವುಗಳೆಲ್ಲ ಚಕ್ರ ಇರುತ್ತೆ, ಆ ಚಕ್ರಕ್ಕೆ ಟೈರ್ ಇರುತ್ತೆ, ಆ ಟೈರು ಗ್ರಿಫಿಂದ ರಸ್ತೆ ಸಲ್ಲಿಸುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಚಕ್ರಗಳು ಈ ಮಧ್ಯೆ ಏನಾಗುತ್ತಂದರೆ ಆ ಕಡೆ ಈ ಕಡೆ ಸ್ವಲ್ಪ ಇದ್ದು ಏನಾಗುತ್ತಂದರೆ ಅದಂಗಾಗಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆ ಒಂದು ಗ್ಯಾಪ್ ಏನಾಗುತ್ತಂದರೆ ಹಳ್ಳಿಗಳ ಮೇಲೆ ಹೋಗಬೇಕು. ಇವೆಲ್ಲ ನೋಡ್ಬೋದು ಹೇಗಿರುತ್ತೆ ಅನ್ನೋದನ್ನು ರೈಲು ಪ್ರಯಾಣಕ್ಕೆ ರೈಲು ನೋಡಿದಾಗ ಗೊತ್ತಾಗುತ್ತೆ. ಅದೇನಾಗುತ್ತಂದರೆ ರಸ್ತೆ ಮೇಲೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಈಗ ತಂತ್ರಜ್ಞಾನ ಮುಂದುವರೆದಿದ್ದು ಅವುಗಳ ಮೇಲೆ ಹೋಗಿ ಟೈರ್ಗಳು ಇರ್ತಕ್ಕಂಥದ್ದು ಬಂದು ಈಗೆಲ್ಲ ತಂತ್ರಜ್ಞಾನ ಮುರಿದಿದೆ. ಆ ಮುಂದುವರೆದಿದ್ದರಿಂದ ಅವು ಸಹಿತ ಈಗ ಏನಾಗ್ತಾ ಇದೆ ಅಂದರೆ ರಸ್ತೆಯ ಮೇಲೆ ಸಲ ಸಂಚರಿಸಬಹುದಂತಹ ರೈಲುಗಳು, ರೈಲು ಬಸ್ ಅಂತ ಬರ್ತವೆ. ರೈಲು ಹೇಗಿರುತ್ತೋ ಹಾಗೆ ಹಿಂದೆ ಹೋಗಿರ್ತಕ್ಕಂಥವು. ಒಟ್ಟಾರೆಯಾಗಿ ಬಸ್ ರೈಲು ಸಂಚರಿಸಬೇಕಾದ್ರೆ ಇಲ್ಲಿ ಕಂಬಿಗಳ ಅವಶ್ಯಕತೆ ಬಹಳ ಇದೆ. ಇಲ್ಲಿ ಶಿಕ್ಷಕರು ಹೇಳ್ತಾರೆ, ಹೌದು, ಬಸ್ಸುಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ, ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು. ಹೌದು, ಯಾಕಂದರೆ ಬಸ್ಸುಗಳಂತೆ ಇವು ರಸ್ತೆಯ ಮೇಲೆ ಸಂಚರಿಸೋಕ್ಕೆ ಆಗೋದಿಲ್ಲ, ಯಾಕಂದರೆ ಇವುಗಳ ಗಾಲಿ ವ್ಯವಸ್ಥೆ ಆಗಿರುತ್ತೆ. ಆ ವ್ಯವಸ್ಥೆಗೆ ತಕ್ಕ ಹಾಗೆ ಕಂಬಿಗಳ ಮೇಲೆ ಅವು ಸಂಚರಿಸಬೇಕಾಗತ್ತೆ, ರಸ್ತೆ ಮೇಲೆ ಸಂಚರಿಸೋಕ್ಕೆ ಇವುಗಳಿಂದ ಆಗೋದಿಲ್ಲ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಪಲ್ಲವಿ, ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ? ಕಂಬಿಗಳು ಇದ್ದಿದ್ದರೆ, ರೈಲು ಕಂಬಿ ಇದ್ದಿದ್ದರೆ ನಮ್ಮೂರಿಗೂ ಸಹಿತ ರೈಲು ಬರ್ತಾ ಇತ್ತು.
ನೋಡಿ, ರಸ್ತೆ ಇದ್ರೆ ಬಸ್ಗಳು ಬರ್ತಾವಲ್ಲ, ಹಾಗೆ ಕಂಬಿಗಳಿದ್ರೆ ರೈಲು ಬಂದೇ ಬರ್ತಾ ಇತ್ತು. ನಮ್ಮ ಒಂದು ಭಾಗಕ್ಕೆ ಕೆಲವೇ ದಿನಗಳಲ್ಲಿ, ಅಂದರೆ ಇನ್ನೂ 2-3 ವರ್ಷ 4 ವರ್ಷ ಒಂದು 10 ವರ್ಷದ ಒಳಗಡೆನೆ ಅಂತ ಹೇಳ್ಬೋದು, ರೈಲು ಸಂಚಾರದ ಒಂದು ಧ್ವನಿಯನ್ನು ನಾವು ಇಲ್ಲಿ ಕೇಳ್ತಕ್ಕಂತಹ ಸಮಯ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಶಿಕಾರಿಪುರ ನಗರದವರಿಗೆ ಅಥವಾ ಶಿಕಾರಿಪುರ ಸುತ್ತಮುತ್ತಲಿನ ಊರಿನವರಿಗೆ ರೈಲಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಅವಕಾಶ ಸದ್ಯದಲ್ಲೇ ಬಂದು ಬರಲಿದೆ. ಶಿಕ್ಷಕರು, ಹೌದು ಪಲ್ಲವಿ, ನೀನು ಹೇಳುತ್ತಿರುವುದು ಸರಿಯಾಗಿದೆ, ಅಂದರೆ ಕಂಬಿಗಳಿದ್ದರೆ ನಮ್ಮೂರಿಗೂ ಸಹಿತ ರೈಲು ಬಂದೇ ಬರ್ತಿತ್ತು. ಕಂಬಿಗಳಿದ್ದರೆ ರೈಲು ಎಲ್ಲ ಕಡೆ, ನೋಡಿ ಈಗ ಎಲ್ಲ ರೈಲು ಏನಪ್ಪ ಅಂತಂದರೆ ರೈಲು ಸಂಚಾರ ಒಂದು ಮಾನವನ ದೇಹದಲ್ಲಿರ್ತಕ್ಕಂತಹ ಒಂದು ರಕ್ತ ಸಂಚಾರಕ್ಕಿರ್ತಕ್ಕಂಥ ನರಗಳ ವ್ಯವಸ್ಥೆ ಹೇಗೆಯೋ ಹಾಗೆ ಈ ರೈಲುಗಳ ಹಳಿಕ ಸಂಪರ್ಕ, ಹಾಗೆ ರಕ್ತ ಹೇಗೆ ನಮ್ಮ ಇಡೀ ದೇಹವನ್ನು ಸಂಚರಿಸೋಕ್ಕೆ ಅನುಕೂಲವಾಗಿರ್ತಕ್ಕಂಥ ನರ ವ್ಯವಸ್ಥೆ ಹೊಂದಿದೆಯೋ ಹಾಗೆ ಇಡೀ ದೇಶವನ್ನು ಸಂಚರಿಸುವ ರೀತಿಯಲ್ಲಿ ಈ ಒಂದು ರೈಲು ಹಳೆ ಕಂಬಿಗಳು ಇರ್ತಕ್ಕಂಥದ್ದು. ಬೇಗಂ ಗುರುಗಳೇ, ನಾವು ಇದುವರೆಗೂ ರೈಲನ್ನೇ ನೋಡಲಿಲ್ಲ, ಅದರ ಶಬ್ದವನ್ನು ಕೇಳಿರಲೇ ಇಲ್ಲ. ಅಬ್ಬಬ್ಬಾ, ಎಷ್ಟು ಉದ್ದವಿದೆ ಈ ರೈಲು! ಇಲ್ಲಿ ಬೇಗ ಮಾಡ್ತಾನೆ ಗುರುಗಳೇ, ನಾವು ಇಲ್ಲಿವರೆಗೂ ಸಹಿತ ರೈಲುಗಳನ್ನು ನೋಡಿರಲೇ ಇಲ್ಲ, ಮತ್ತು ಅದರ ಶಬ್ದವನ್ನು ಸಹಿತ ಕೇಳಿರಲೇ ಇಲ್ಲ. ಯಾಕಂದ್ರೆ ಮತ್ತು ರೈಲು ಎಷ್ಟು ಉದ್ದ ಇರುತ್ತೆ ಅಲ್ವಾ ನೋಡ್ಬೋದು ನೀವು. ಮುಂದೆ ಒಂದು ಇಂಜಿನ್ ಇರುತ್ತೆ, ಅದ್ರ ಹಿಂದ್ಗಡೆ ಒಂದು 10-15-20 ಗಳ ಬೋಗಿ ಹೊಂದಿರ್ತಕ್ಕಂತಹ ರೈಲುಗಳನ್ನು ನೀವು ನೋಡ್ಬೋದು. ಗೂಡ್ಸ್ ಟ್ರೈನ್ ಅಂತೂ ಇನ್ನೂ ಉದ್ದವಾಗಿರುತ್ತೆ, ಸುಮಾರು 40-50 ಬೋಗಿಗಳನ್ನು ಹೊಂದಿರ್ತಕ್ಕಂಥದ್ದು ಗೂಡ್ಸ್ ಟ್ರೈನ್ಗಳು ಇರ್ತವೆ. ಅದು ಪ್ರಯಾಣಿಕರ ಒಂದು ಟ್ರೈನ್ ಏನಿರ್ತಪ್ಪ ಅಂದರೆ ಒಂದು 10-15 ಇಷ್ಟೊಳಗಡೆ ಏನಿರ್ತವೆ ಬೋಗಿಗಳು ಇರ್ತಕ್ಕಂಥ ವ್ಯವಸ್ಥೆ ನೋಡ್ಬೋದು. ಅಂದರೆ ಉದ್ದವಾಗಿರ್ತಕ್ಕಂತಹ ರೈಲುಗಳನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಇಲ್ಲಿ ಬೇಗ ಮಾಡ್ತಾನೆ, ನಾನು ಇದುವರೆಗೂ ಸಹಿತ ರೈಲನ್ನು ನೋಡಿರಲಿಲ್ಲ, ಆ ರೈಲಿನ ಶಬ್ದವನ್ನು ಸಹಿತ ನನ್ನ ಕೇಳಿರಲಿಲ್ಲ, ರೈಲು ಎಷ್ಟು ಉದ್ದವಾಗಿದೆ ಅಂತ ಇಲ್ಲಿ ಗುರುಗಳಿಗೆ ಕೇಳ್ತಾನೆ. ಕೇನಡಿ, ನಿಮ್ಮದು ಯಾವೂರು ಮಕ್ಕಳೇ, ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ? ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಈ ಮಕ್ಕಳನ್ನು ಮಾತಾಡಿಸ್ತಾರೆ. ಯಾಕಂದರೆ ಮಕ್ಕಳಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಆ ಮಕ್ಕಳ ತುಂಟಾಟ ನೋಡಿ, ಆ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡ್ತಿರ್ತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂತಹ ಆ ಪ್ರಯಾಣಿಕರೇ ಮಾಡ್ತಾರಪ್ಪ ಅಂದರೆ ಆ ಶಿಕ್ಷಕ ಮಕ್ಕಳ ಜೊತೆಗೆ ಮಾತಾಡೋಕ್ಕೆ ಮುಂದಾಗ್ತಾರೆ. ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಪ್ರಯಾಣಿಕ ಕೆನಡಿ ಅನ್ನೋರು ಆ ಮಕ್ಕಳನ್ನು ಮಾತಾಡಿಸ್ತಾರೆ. ನಿಮ್ಮದು ಯಾವೂರು ಮಕ್ಕಳೇ, ನೀವೆಲ್ಲರೂ ಎಲ್ಲಿಗೆ ಪ್ರವಾಸ ಹೊರಟಿದ್ದೀರಿ ಅಂತ ಇಲ್ಲಿ ಕೆನಡಿ ಹೇಳ್ತಾರೆ. ಅದಕ್ಕೆ ಕಾವ್ಯ, ನಾವು ಬೇಗೂರು ಶಾಲೆಯವರು, ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಪಟ್ಟಿದ್ದೇವೆ. ನಾವು ಬೇಗೂರ ಶಾಲೆಯ ವಿದ್ಯಾರ್ಥಿಗಳು, ನಾವು ಶ್ರವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೇವೆ ಅಂತ ಇಲ್ಲಿ ಹೇಳ್ತಾರೆ ಕೆನಡಿ. ಹೌದೇ, ಎಲ್ಲರೂ ನೋಡಲೇಬೇಕಾದ ಸ್ಥಳ. ನಾನು, ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳಗಕ್ಕೆ ಹೋಗಿ ಬಂದೆವು. ಆ ಪ್ರಯಾಣಕ್ಕೆ ಹೇಳ್ತಾನೆ, ಆ ಮಕ್ಕಳು ಶ್ರವಣ ಬೆಳಗಕ್ಕೆ ನಾವು ಪ್ರವಾಸ ಹೋಗ್ತಿದ್ದೇವೆ ಅಂತ ಹೇಳ್ತಾರಲ್ಲ, ತಕ್ಷಣ ಕೇಳಿ ಹೇಳ್ತಾನೆ, ಆ ಶ್ರವಣ ಬೆಳಗೊಳ ಎನ್ನುವುದು ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂತಹ ಒಂದು ಸ್ಥಳವಾಗಿದೆ. ಯಾಕೆಂತಂದರೆ ಅಷ್ಟು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಒಂದು ಪ್ರವಾಸಿ ತಾಣ ಈ ಶ್ರವಣ ಬೆಳಗೊಳ. ಅದಕ್ಕಾಗಿ ಕೇಳಿ ಹೇಳ್ತಾರೆ, ನಾನೂ ಸಹಿತ ನನ್ನ ಸ್ನೇಹಿತರಾದ ರಾಜು ಮತ್ತು ಮಧುರೊಂದಿಗೆ ನಾನೀಗಾಗಲೇ ಶ್ರವಣ ಬೆಳಗಕ್ಕೆ ಹೋಗಿ ಬಂದಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಅಬ್ದುಲ್, ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು. ಮತ್ತೊಬ್ಬ ವಿದ್ಯಾರ್ಥಿನಲ್ಲಿ ಹೇಳ್ತಾರೆ ಅಬ್ದುಲ್ಲಂ, ಇಲ್ಲ, ನಾವು ಇದೇ ಮೊದಲ ಬಾರಿಗೆ ಆ ಶ್ರವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ಕೊಂಡು ಬಂದಿದ್ದೀರಲ್ಲ, ಅದರ ಒಂದು ಸಂಕ್ಷಿಪ್ತ ಮಾಹಿತಿ ನನಗೆ ಕೊಡುತ್ತೀರಾ ಎನ್ನುವ ಒಂದು ಅರ್ಥದಲ್ಲಿ ಈ ಒಂದು ಪ್ರಶ್ನೆಯ ಮಾತನ್ನು ಇಲ್ಲಿ ಅಬ್ದುಲ್ ಹೇಳ್ತಾನೆ. ಅದಕ್ಕೆ ಮಧು, ಎಂತಹ ಅದ್ಭುತವಾದ ತಾಣ, ನನಗಂತೂ ತುಂಬ ಖುಷಿಯಾಗಿತ್ತು. ತಾಣ ಅಂದರೆ ಸ್ಥಳ. ತಂಗುದಾಣ, ತಾಣ ಅಂದರೆ ಸ್ಥಳ. ಅದ್ಭುತವಾದಂತಹ ಸ್ಥಳ ಅದು, ಮತ್ತು ಎಲ್ಲರಿಗೂ ಖುಷಿಯನ್ನು ಕೊಡ್ತಕ್ಕಂಥ ಒಂದು ಸ್ಥಳ ಯಾವುದು? ಶ್ರವಣ ಬೆಳಗೊಳ. ನಾವು ಎಷ್ಟೇ ಹೇಳ್ಬೋದು ಅಥವಾ ಎಷ್ಟೇ ಓದ್ಬೋದು, ನಾವು ಆ ಸ್ಥಳಕ್ಕೆ ಹೋಗಿ ನೋಡಿದಾಗ
ಅದು ನಿಜವಾದಂತಹ ಅನುಭವ ನಮಗೆಲ್ಲಾಗುತ್ತೆ. ಏಕೆಂದರೆ ಜೋಗ ಜಲಪಾತದಲ್ಲಿ ಹೇಳ್ತೇವೆ ಸುಮಾರು 960 ಅಡಿಗಳಿಂದ ನೀರು ಹಾಲು ಸುರಿದ ಹಾಗೆ ಸುರಿಯುತ್ತೆ ಅಂತ ನಾವು ಹೇಳ್ತೇವೆ. ಹಾಂ, ವರ್ಣಯನವಾಗಿ ವರ್ಣರಂಜಿತವಾಗಿ ವಿವರಣಾತ್ಮಕವನ್ನು ಹೇಳ್ತೇವೆ. ಆದರೆ ನಿಜವಾಗಲೂ ಆ ಜೋಗ ಜಲಪಾತಕ್ಕೆ ಹೋಗಿ ಸ್ಥಳಕ್ಕೆ ಹೋಗಿ ಅದನ್ನು ಕಣ್ಣಾರೆ ನೋಡಿದಾಗ ನಾವು ಅದರ ನಿಜವಾದ ಅನುಭವ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಮೊದಲು ಹೇಳ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಆಗಿದೆ ಮತ್ತು ಎಲ್ಲರನ್ನು ಖುಷಿ ಪಡಿಸ್ತಕ್ಕಂಥ ಸ್ಥಳ ಈ ಶ್ರವಣ ಬೆಳಗೊಳ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಕೇನಡಿ ಅಲ್ಲಿನ ಏಕಶಿಲಾ ಗುಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣು ಸಾಲದು. ಏಕೆ ಅಷ್ಟು ಅದ್ಭುತವಾದ ಸ್ಥಳ ಯಾಕೆ ಆಗಿದೆ ಅಂದರೆ ಅಲ್ಲಿರ್ತಕ್ಕಂತಹ ಏಕಶಿಲಾ ಗುಮ್ಮಟ ಮೂರ್ತಿ. ಏಕಶಿಲಾ ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂತಹ ಒಂದು ಮೂರ್ತಿ. ಒಂದೇ ಕಲ್ಲು ದೊಡ್ಡದಾಗಿರ್ತಕ್ಕಂತಹ ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂತಹ ಒಂದು ಸ್ಥಳ ಮೂರ್ತಿ ಗುಮ್ಮಟ ಮೂರ್ತಿ ಇದೆ. ಆ ಬೆಟ್ಟದ ಮೇಲಿಂದ ನಿಂತು ಆ ಸ್ಥಳವನ್ನು ನೋಡಿದರೆ ಆ ಕಾಣ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯ ಎರಡು ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು. ಅಷ್ಟು ರಂಜಿತವಾಗಿ ವರ್ಣರಂಜಿತವಾಗಿ ಇರ್ತಕ್ಕಂತಹ ಪ್ರದೇಶ ಅದಾಗಿದೆ ಅಂತ ಇಲ್ಲಿ ಕೆನಡಿ ಹೇಳ್ತಾರೆ. ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ ಮಧು ರಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು. ಹೀಗೆ ಮಕ್ಕಳು ಒಂದಾದ ನಂತರ ಒಂದು ನಂತರ ಪ್ರಶ್ನೆ ಕೇಳ್ತಾ ಇದ್ರು. ಅವರು ಕೆನಡಿ ರಾಜು ಮತ್ತು ಮಧು ಜೊತೆಗೆ ಮಾತಾಡ್ತಾರಲ್ಲ ಹಾಗೆ ಅವರು ಮುಂದೆ ಮಾತನ್ನು ಮುಂದುವರಿಸ್ತಾರೆ. ಮಕ್ಕಳು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಆ ಬೆಟ್ಟ ಅವನ ಹತ್ತಬೇಕಾದ್ರೆ ಆ ಗೊಮ್ಮಟೇಶ್ವರ ಮೂರ್ತಿ ಇರ್ತಕ್ಕಂತಹ ಆ ಒಂದು ಬೆಟ್ಟವನ್ನು ಹತ್ತಬೇಕಾದ್ರೆ ನಿಮಗೆ ಕಷ್ಟ ಅನಿಸಲಿಲ್ಲವೇ ಅಂತ ಇಲ್ಲ ಮಕ್ಕಳು ಕೇಳಿದಾಗ ಅದಕ್ಕೆ ಮೊದಲು ಹೇಳ್ತಾರೆ ಬೆಟ್ಟ ಹತ್ತಲು ಹುಮ್ಮಸ್ಸಿನಿಂದ ಬೆಟ್ಟ ಹತ್ತು ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ. ಆ ಬೆಟ್ಟವನ್ನು ಹತ್ತೋ ಹುಮ್ಮಸ್ಸು ನಾ ಮುಂದು ನೀ ಮುಂದು ನಾ ಮುಂದು ಅಂತ ನೀ ಮುಂದು ಅಂತ ನಾವು ಹತ್ತಬೇಕಾದ್ರೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಕಷ್ಟ ನಮಗೆ ಗೊತ್ತಿರಲ್ಲ. ಯಾಕಂದರೆ ಆ ಸ್ಥಳವನ್ನು ನಾನು ಮೊದಲು ಹತ್ತಬೇಕು, ನಾನು ಅದನ್ನು ನೋಡಬೇಕು, ಆ ಪ್ರಕೃತಿಕ ಸೌಂದರ್ಯವನ್ನು ನಾನು ಮೊದಲು ಸವಿಬೇಕು ಅನ್ನೋ ಒಂದು ಹುಮ್ಮಸ್ಸು ನಿಮ್ಮಲ್ಲಿರುತ್ತೆ, ಆ ಛಲ ನಿಮ್ಮಲ್ಲಿರುತ್ತೆ. ಹಾಗಾಗಿ ನಿಮಗೆ ಯಾವುದೇ ಕಷ್ಟ ಏನಾಗಲ್ಲ, ನೋವುಗಳು ನಿಮಗೆ ಆಗೋದಿಲ್ಲ, ಸುಲಭವಾಗಿ ನೀವು ಹತ್ತಿರ. ಬೇಗಂ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟ್ಟಲುಗಳಿವೆ? ಅಣ್ಣ ನೀವು ಯಾವಾಗಲೇ ಬೆಟ್ಟವನ್ನು ಹತ್ತಿ ನಿಂತಿದ್ರಂದ್ರ ಹಾಗಾದರೆ ಬೆಟ್ಟ ಹತ್ತಬೇಕಾದ್ರೆ ಎಷ್ಟು ಮೆಟ್ಟಲುಗಳಿವೆ ಅಂತ ಇಲ್ಲಿ ಬೇಗ ಹೇಳಿದಾಗ ಮೆಟ್ಟ ಅದಕ್ಕೆ ಮೊದಲು ಹೇಳ್ತಾನೆ 650 ಮೆಟ್ಟಲುಗಳಿವೆ ಎಂದು ಅಲ್ಲಿದೆ ಬರೆದಿದೆ ಕಣೆಯಮ್ಮ ಅಂತ ಇಲ್ಲಿ ಮಧು ಹೇಳ್ತಾನೆ. ಸುಮಾರು 650 ಮೆಟ್ಟಲುಗಳು ಆ ದೇವ ಗೊಮ್ಮಟೇಶ್ವರ ಮೂರ್ತಿ ಅಂತಿರ್ತಕ್ಕಂತಹ ಒಟ್ಟು ಮೆಟ್ಟಲುಗಳು. ಕೋಸ್ತು ಬೆಟ್ಟದ ಮೇಲೆ ನೀವು ಏನು ನುಡಿವೆ? ಹಾಗಾದರೆ 650 ಮೆಟ್ಟಲು ಹತ್ತಿಕೊಂಡು ನೀವು ಮೇಲೆ ಹೋದ ನಂತರ ಏನೇನು ನೋಡ್ತೀರಿ ಅಂತ ಕೇಳಿದ್ರೆ ಮೊದಲು ಹೇಳ್ತಾರೆ ಮಕ್ಕಳೇ ಬೆಳಗೊಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು. ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ. ಈ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಅಲ್ಲಿ ಬಸದಿಗಳು ಸಹ ಇವೆ. ಜೈನ ಧರ್ಮದ ಒಂದು ಪ್ರೇಕ್ಷಣೀಯ ಸ್ಥಳ, ಆಧ್ಯಾತ್ಮಿಕ ಸ್ಥಳ ಈ ಶ್ರವಣಬೆಳಗೊಳ. ಈ ಜೈನ ಧರ್ಮದ ತೀರ್ಥಂಕರರಾಗಿರ್ತಕ್ಕಂತಹ ಭರತ ಬಾಹುಬಲಿ ಮತ್ತು ಇತರ 23 ತೀರ್ಥಂಕರರ ಅಂದರೆ ತೀರ್ಥಂಕರರು ಅಂದರೆ ಆ ಜೈನ ಧರ್ಮದ ಗುರುಗಳು, ಆ ಗುರುಗಳ ಒಂದು ಮೂರ್ತಿಗಳನ್ನು ನಾವಲ್ಲಿ ನೋಡ್ತೇವೆ. ಪ್ರಮುಖವಾಗಿ ಆ ಬೆಟ್ಟದಲ್ಲಿ ಭರತ ಬಾಹುಬಲಿ ನೀವು ಫಿಲ್ಮ್ ನೋಡಿರ್ಬೋದು ನೀವು ಬಾಹುಬಲಿ ಫಿಲ್ಮ್ ನೆನಪರುತ್ತಲ್ವಾ? ಓಕೆ, ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರ ಮೂರ್ತಿಗಳನ್ನು ನಾವು ಅಲ್ಲಿ ನೋಡ್ತೇವೆ. ಅವುಗಳನ್ನು ನೋಡ್ತಾ ಇದ್ದರೆ ನಮಗೆ ಭಕ್ತಿಯು ಉಕ್ಕಿ ಬರುತ್ತದೆ. ಭಕ್ತಿಯಿಂದ ನಾವು ಅಲ್ಲೇ ಇರಬೇಕು, ಆ ಸ್ಥಳವನ್ನು ಬಿಟ್ಟು ಬರೋಕ್ಕೆ ಮನುಷ್ಯ ಆಗೋ ಮನಸ್ಸಾಗೋದಿಲ್ಲ. ಅಷ್ಟು ನಮಗೆ ಹುಮ್ಮಸ್ಸನ್ನು ಒಂದು ದಿವ್ಯ ಶಕ್ತಿಯನ್ನು ಆ ಸ್ಥಳ ನಮಗೆ ನೀಡುತ್ತೆ. ಯಾಕಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಏನೇ ಮಾಡ್ತಾ ಇದೆ ಎದ್ದು ಕಾಣ್ತಾ ಇದೆ ನೋಡಿ. ಆ ಮೂರ್ತಿಗಳಲ್ಲಿ
ಏಕಶಿಲಾ ಮೂರ್ತಿಗಳಲ್ಲಿ ಆ ಏನಿದೆ ಅಂದರೆ ಒಂದು ಶಾಂತತೆ. ಅವ್ನು ನೋಡ್ತಾ ಇದ್ರೆ ಅದೇ ನಾವು ಧ್ಯಾನ ಮಗ್ನರಾಗಿ ಉಳ್ಕೊಳ್ಬೇಕು, ಅವರಾಗಿ ನಾವು ಶಾಂತವಾಗಿ ನಿಂತ್ಕೊಳ್ಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಉಂಟಾಗ್ತದೆ ಅಂತೆ. ಯಾಕಂದರೆ ಅವುಗಳ ಮುಖದಲ್ಲಿರ್ತಕ್ಕಂಥ ಒಂದು ಶಾಂತತೆಯ ಭಾವನೆ ನಿಜವಾಗದು ಆ ಕಲಾಕಾರನಿಗೆ ಒಂದು ದೊಡ್ಡ ನಮಸ್ಕಾರ ತಿಳಿಸಬೇಕು. ಅಷ್ಟು ಅದ್ಭುತವಾಗಿ ಆ ಕೆತ್ತನೆಯನ್ನು ಮಾಡಿದಾರಲ್ಲ ಆ ಕಲಾಕಾರರು, ಆ ಶಿಲ್ಪ ಕಲಾಕಾರರಿಗೆ ನಾವು ದೊಡ್ಡದಂಥ ಒಂದು ನಮಸ್ಕಾರವನ್ನು ತಿಳಿಸಲೇಬೇಕು. ಮತ್ತು ಅಷ್ಟೇ ಅಲ್ಲದೆ ಅಲ್ಲಿ ಜೈನ ಧರ್ಮದ ಧಾರ್ಮಿಕ ಕೇಂದ್ರಗಳಂತಹ ಬಸದಿಗಳನ್ನು ಸಹಿತ ನಾವಲ್ಲಿ ನೋಡ್ತೇವೆ ಅಂತ ಇಲ್ಲಿ ಮೊದಲು ಹೇಳ್ತಾನೆ ಕಾವ್ಯ. ಗುರುಗಳೇ, ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ. ನಾವಿಲ್ಲಿ ಹೇಳ್ತೇವೆ ತರಗತಿಯಲ್ಲಿ, ಉದಾಹರಣೆಗೆ ನಾವು ಬಳ್ಳಿಗಾವಿ ಅಥವಾ ಈ ಕಡೆ ಎಲ್ಲರೂ ಉಂಟಾಗ ಅಲ್ಲಿ ಏನೇನಿದೆ ಅಂತ ನಾವು ಹೇಳ್ತೇವೆ. ಉದಾಹರಣೆಗೆ ಬಾಡ, ಬಾಡ ಅನ್ನೋದು ಕನಕದಾಸರ ಒಂದು ಜನ್ಮಸ್ಥಳ, ಅಲ್ಲಿ ಅರಮನೆ ಇದೆ, ಕನಕದಾಸರ ಅರಮನೆ ಅಂತ ನಾವು ಹೇಳ್ತೇವೆ. ಆದರೆ ನೀವೇ ಕೇಳ್ಬೋದು ಅಲ್ಲಿ ಹೋದ ಮೇಲೆ ನಮಗೆಲ್ಲ ತಿಳಿಸ್ಕೊಡಿ ಅಂತ ಹೇಳಿದಾಗ ಕೇಳ್ತೀರಿ. ಅದೇ ರೀತಿ ನಾವು ಹೋದಾಗ ನಾವು ಹೇಳಿದ್ವಿ ಅವರ ಒಂದು ಜನನದಿಂದ ಹಿಡಿದು ಮರಣದವರೆಗೆ ಇರ್ತಕ್ಕಂತಹ ಎಲ್ಲ ಹಂತದ ಒಂದು ಚಿತ್ರಪಟಗಳ ನಿರ್ಮಾಣದಲ್ಲಿ ಗೋಡೆಗೆ ಹಾಕಿದ್ದಾರೆ. ಅವರ ಪ್ರಮುಖವಂಥ ಘಟನೆಗಳ ಆಧಾರಿತವಾಗಿ ನೀವು ನೋಡಿರ್ಬೋದು ಅಲ್ಲೆಲ್ಲ ಬಹುಶಃ ಹೋದಾಗ ನಾವೆಲ್ಲ ತಿಳಿಸ್ತಾ ಇದ್ವಿ. ಕೆಲವರೆಲ್ಲ ನೋಡ್ಕೊಂಡು ನಮ್ಮ ಪುಟ ಬಂದಂಥವ್ರು ನಿಂತ್ಕೊಂಡು ತಿಳ್ಕೊಳ್ತಾ ಬಂದರು. ಅದೇನಾಗುತ್ತೆ, ನಮಗೆಲ್ಲ ಮಾಹಿತಿ ತಿಳಿಸುತ್ತೆ. ಹಾಗೆ ಇಲ್ಲಿ ಆ ಕಾವ್ಯ ಅನ್ನೋ ವಿದ್ಯಾರ್ಥಿನಿ ಕೇಳ್ತಾಳೆ, ಆ ಮಧು ಅನ್ನೋರು ತಿಳಿಸಿರಲ್ಲ, ಆ ಬೆಳಗುಳ ಬೆಟ್ಟದ ಮೇಲೆ ಭರತ, ಬಾಹುಬಲಿ ಮತ್ತು ಇತರ ತೀರ್ಥಂಕರರ ಮೂರ್ತಿಗಳಿವೆ, ಅವುಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತೆ, ಹಾಗಾಗಿ ನಮ್ಮಲ್ಲಿ ಭಕ್ತಿ ಉಕ್ಕಿ ಬರುತ್ತೆ, ಆ ಸ್ಥಳವನ್ನು ಬಿಟ್ಟು ಬರೋಕ್ಕೆ ನಮಗೆ ಮನಸ್ಸಾಗಲ್ಲ, ಮತ್ತು ಅಲ್ಲಿ ಬಸದಿಗಳದವು ಅಂತ ಹೇಳಿದ್ರಲ್ಲ, ಹಾಗಾಗಿ ಇಲ್ಲಿ ಕಾವ್ಯ ಕೇಳ್ತಾಳೆ ಗುರುಗಳೇ, ಹಾಗಾದರೆ ನಾವು ಆ ಸ್ಥಳಗಳಿಗೆ ಹೋದಾಗ ನಮಗೆ ಆ ಸ್ಥಳಗಳ ಮಾಹಿತಿಯನ್ನು ನಮಗೆ ತಿಳಿಸಿಕೊಡಿ ಅಂತ ಇಲ್ಲಿ ಕಾವ್ಯ ಕೇಳ್ತಾಳೆ. ಅದಕ್ಕೆ ಶಿಕ್ಷಕರು, ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ, ಇನ್ನೂ ಚೆನ್ನಾಗಿ ನಿಮಗೆ ತಿಳಿಸ್ಕೊಡುತ್ತೇನೆ. ನಾವು ಅಲ್ಲಿಗೆ ಹೋಗ್ತಿದ್ದೇವಲ್ವ, ಆದರೆ ಇನ್ನೂ ಹೆಚ್ಚಿನ ಮಟ್ಟದನ್ನು, ಈಗ ಅವ್ರು ಏನು ಹೇಳಿದ್ರು ಸಂಕ್ಷಿಪ್ತ ಹೇಳಿದ್ದಾರೆ, ವಿವರಣಾತ್ಮಕವಾಗಿ ಅವುಗಳ ಇತಿಹಾಸದ ಆಧಾರಗಳ ಮೇಲೆ ಏನೇನು ಮಾಹಿತಿ ಇದೆಯೋ ನಾವೆಲ್ಲದನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ, ಇನ್ನೂ ಹೆಚ್ಚಿನ ಚೆನ್ನಾಗಿ ನಾವು ತಿಳ್ಕೊಳ್ಳೋಣ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಕಾರ್ತಿಕ್, ಅದು ರೈಲು ಬಂದೇ ಬಿಟ್ಟಿತು. ಇಷ್ಟೆಲ್ಲ ಸಂಭಾಷಣೆ ಮಾಡ್ತಿರುವಾಗ ಆ ರೈಲು ಆ ನಿಲ್ದಾಣದಲ್ಲಿ ಬಂತು. ರಾಜು, ನಿಧಾನವಾಗಿ ಹೋಗಿ, ಅವಸರ ಬೇಡ, ರೈಲು ಇನ್ನೂ 10 ನಿಮಿಷ ಇಲ್ಲಿ ನಿಲ್ಲುತ್ತದೆ. ರೈಲು ಹತ್ತುವಾಗ ನಾವು ಬಹಳ ಎಚ್ಚರಿಕೆಯಿಂದ ಹತ್ತಬೇಕಾಗುತ್ತೆ. ಚಲಿಸ್ತಕ್ಕಂತಹ ರೈಲನ್ನು ಹತ್ತೋಕ್ಕೂ ಮತ್ತು ಪ್ರಯತ್ನವನ್ನು ನಾವು ಮಾಡಬಾರ್ದು. ಯಾಕಂದರೆ ಅಪಘಾತಗಳಾಗಿ ಇಲ್ಲಿ ತೊಂದರೆ ಆಗ್ತಕ್ಕಂತಹ ಸನ್ನಿವೇಶಗಳು ಬಹಳ ಇರ್ತವೆ. ಹಾಗಾಗಿ ರೈಲು ಸಂಚರಿಸುವಾಗ ಮತ್ತು ಸಂಚರಿಸುವಾಗ ಹತ್ತೋದನ್ನು ಹಿಡಿಯೋದನ್ನು ನಾವು ಮಾಡಬಾರ್ದು. ಅಲ್ಲಿ ಸಮಯ ನಿಗದಿ ಮಾಡಿರ್ತಾರೆ, ಅಷ್ಟು ಸಮಯ ರೈಲಿನಲ್ಲಿ ನಿಂತೇ ನಿಲ್ಲುತ್ತೆ. ಅದಾದ ನಂತರದಲ್ಲೇ ಅದು ಅನೌನ್ಸ್ಮೆಂಟ್ ಕೊಟ್ಟೆ, ನಮಗೆ ಮಾಹಿತಿಯನ್ನು ಕೊಟ್ಟೆ ರೈಲು ಮುಂದಕ್ಕೆ ತೆರಳುತ್ತೆ. ಅಲ್ಲಿ ಅನೌನ್ಸ್ ಮಾಡ್ತಾರೆ ಈ ರೈಲು ಸದ್ಯದಲ್ಲಿ ಹೊರಡಲಿದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಹೋಗಾಗಿ ನಾವು ಅವಸರ ಮಾಡಬಾರ್ದು. ರೈಲಲ್ಲಿ 10 ನಿಮಿಷ ಇರುತ್ತೆ, 10 ನಿಮಿಷದಲ್ಲಿ ನಾವು ಆ ರೈಲನ್ನು ಹತ್ತೋಣ ಅಂತ ಇಲ್ಲಿ ರಾಜು ಹೇಳ್ತಾನೆ. ಶಿಕ್ಷಕರು, ನಿಲ್ಲಿ ನಿಲ್ಲಿ, ನಾವು 6ನೇ ಬೋಗಿ ಹತ್ತಬೇಕು, ಅದು ಎಲ್ಲ ನಿಲ್ಲುತ್ತದೆ ನೋಡೋಣ. ಇಲ್ಲಿ ಬೋಗಿ ಅಂತಂದರೆ ಎಲ್ಲ ಹೇಳಿದಲ್ಲ, 1, 2, 3, 4, 5, 6, 7, 8, 9, 10 ಅಂತ ಬೋಗಿ ಇರ್ತವೆ. ಇಲ್ಲಿ ಕಾಯ್ದಿರಿಸಿದಂತಹ